ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಡಿಲು ಮಳೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಪಾರಾದ ಕುಟುಂಬ. ಕಳೆದ ಸೋಮವಾರ ರಾತ್ರಿ ಹೊತ್ತು ಭಾರಿ ಸಿಡಿಲಿನಿಂದ ಸುರಿದ ಧಾರಾಕಾರ ಮಳೆಯಲ್ಲಿ ಮರವೊಂದು ಧರೆಗುರುಳಿದ ಪರಿಣಾಮ ಮೂವರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ಐವರು ಸಿನಿಮೀಯ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ನಡೆದಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಅಶೋಕ ಕಾಲೋನಿಯ ವಾರ್ಡ್ ನಂಬರ್ 16 ಬಡ ನೇಕಾರ ಕುಟುಂಬವಾಗಿರುವ ಕುಮಾರ್ ಜಾಡಗೌಡ ಅವರ ಮನೆಗೆ ಅಂಟಿಕೊಂಡೆ ಬೃಹತ್ ಮರವೊಂದು ಭಾರಿ ಗಾಳಿ ಸಿಡಿಲು ಹಾಗೂ ಮಳೆಗೆ ಮೇಲ್ಚಾವಣಿ ಮೇಲೆ ಬಿದ್ದ ಪರಿಣಾಮ ಗೋಡೆಯ ಮೇಲಿಂದ ಇಡೀ ಮರವು ಮನೆಯೊಳಗೆ ಬಿದ್ದಿದೆ. ಮನೆಯೊಳಗೆ ರಾತ್ರಿ ಹೊತ್ತು ನಿದ್ರಾಹೀನದಲ್ಲಿದ್ದ ಇಡೀ ಕುಟುಂಬದ ಮೇಲೆ ಕೇವಲ ಅಡಿಯಷ್ಟು ಮಾತ್ರ ಅಂತರದಿಂದ ಗೋಡೆಗೆ ತಾಕಿ ನಿಂತಿರುವುದರಿಂದ ಇಡೀ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದೆ. ಮನೆಯ ಮೇಲಿದ್ದ ಪತ್ರಾಸ ಮೇಲ್ಚಾವಣಿಗಳು ಮನೆಯೊಳಗೆ ಮುರಿದು ಬಿದ್ದು ಭಾರಿ ಶಬ್ದವಾಗಿದ್ದರಿಂದ ಎಚ್ಚೆತ್ತ ಕುಮಾರ್ ಹಾಗೂ ಆತನ ಪತ್ನಿ ತೀವ್ರವಾಗಿ ಗಾಬರಿಗೊಂಡು ಸತ್ತೇ ಹೋದೆವು ಎಂದು ಗಾಬರಿಯಿಂದ ಮಕ್ಕಳೊಂದಿಗೆ ಮನೆಯಿಂದ ಹೊರಗೆ ಓಡಿ ಬಂದ ಪ್ರಸಂಗ ನಡೆದಿದೆ. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.